ಕರ್ನಾಟಕದ ಮೇಲೆ ಕೇಂದ್ರದ ಕೇಸರಿ ನಾಯಕರ ಕಣ್ಣು ಬಿದ್ದಿದೆ. ಪ್ರಧಾನಿ ಮೋದಿ ಭೇಟಿ ಬೆನ್ನಲ್ಲೇ ರಾಜ್ಯಕ್ಕೆ ಅಮಿತ್ ಶಾ ಮತ್ತೆ ಎಂಟ್ರಿ ಆಗ್ತಿದ್ದಾರೆ. ಮೋದಿ ಮೇನಿ ಆಯ್ತು, ಈಗ ಮತ್ತೆ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕರಾವಳಿಯಲ್ಲಿ ಬಿಜೆಪಿ ಚಾಣಕ್ಯನ ಮತತಂತ್ರ ಇದಾಗಿದೆ. ಇವತ್ತು ಕಡಲ ತಡಿಯಲ್ಲಿ ಅಮಿತ್ ಶಾ ಮತತಂತ್ರವನ್ನು ರೂಪಿಸುತ್ತಾರೆ. ಹಿಂದೂ ಕೋಟಿಯಲ್ಲಿ ಚಾಣಕ್ಯ ಮತಭೇಟಿಯನ್ನು ಆಡ್ತಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದ ಸೋಗಿನಲ್ಲಿ ಮತಭೇಟಿಯನ್ನು ಮಾಡೋಕ್ಕೆ ಬಿಜೆಪಿ ಹೊರಟಿದೆ. ದಕ್ಷಿಣ ಭಾರತದ ಬಿಜೆಪಿ ಹೆಬ್ಬಾಗಿಲು ಕರ್ನಾಟಕ. ಶತಾಯ ಗತಾಯ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಕರ್ನಾಟಕದಲ್ಲಿ ಅಂತ ಹೈಕಮಾಂಡ್ ನಾಯಕರು ತಂತ್ರವನ್ನು ರೂಪಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕರಾವಳಿಯಲ್ಲಿ ಮತ್ತೆ ಅಮಿತ್ ಶಾ ರೌಂಡ್ಸ್ ಹೊಡೆಯೋದಕ್ಕೆ ಬರ್ತಿದ್ದಾರೆ. ಇವತ್ತು ಅಮಿತ್ ಶಾ ದಕ್ಷಿಣ ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಭಾರತದ ಬಿಜೆಪಿಗೆ ಕರ್ನಾಟಕ ಒಂದು ಭದ್ರಕೋಟೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದು ಕಡೆ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು, ಅಧಿಕಾರವನ್ನು ಉಳಿಸ್ಕೋಬೇಕು ಅಂತ ಅಮಿತ್ ಶಾ ಬರ್ತಾ ಇರುವಂಥದ್ದು. ಹಾಗಾದ್ರೆ ಅಮಿತ್ ಶಾ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಇವತ್ತಿನ ದಿನಚರಿ ಏನು ಅಮಿತ್ ಶಾ ಅವ್ರದ್ದು ಕರ್ನಾಟಕದಲ್ಲಿ ಗಮನಿಸೋದಾದ್ರೆ, ಇವತ್ತು ಅಮಿತ್ ಶಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸ. ಮಧ್ಯಾಹ್ನ 2:20ಕ್ಕೆ ಕಣ್ಣೂರಿಗೆ ಅಮಿತ್ ಶಾ ಆಗಮಿಸ್ತಾರೆ. ಮಧ್ಯಾಹ್ನ 3:05ಕ್ಕೆ ಪುತ್ತೂರಿನ ಈಶ್ವರ ಮಂಗಲಕ್ಕೆ ಭೇಟಿಯನ್ನು ನೀಡ್ತಾರೆ. ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನೀಡ್ತಾರೆ. ಕೃಷಿ ಸಹಕಾರಿ ಮಹಾಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಪುತ್ತೂರಿನ ಹನುಮಗಿರಿ ದೇವಸ್ಥಾನಕ್ಕೂ ಅಮಿತ್ ಶಾ ಭೇಟಿ ಕೊಡ್ತಾರೆ. ಪುತ್ತೂರಿನಲ್ಲಿ ಭಾರತ ಮಾತೆ ದೇಗುಲ ಉದ್ಘಾಟನೆ ಇದೆ. ಬಳಿಕ ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡರ ಜೊತೆ ಸಭೆ ಇದೆ. ಅಮಿತ್ ಶಾ ಆಗಮನದ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ. ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.